ಕರುನಾಡಲ್ಲಿ ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಜಾರಿ ಡಿಸೆಂಬರ್ 28 ರಿಂದ 10 ದಿನ ನೈಟ್ ಕರ್ಫ್ಯೂ ಜನವರಿ 7 ರವರೆಗೂ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ ಕರ್ನಾಟಕದಲ್ಲಿ ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಜಾರಿಯಾಗಿದೆ ಡಿಸೆಂಬರ್ 28 ರಿಂದ 10 ದಿನ ನೈಟ್ ಕರ್ಫ್ಯೂ ಜನವರಿ 7 ರವರೆಗೂ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ರವರೆಗೆ ಕರ್ಫ್ಯೂ ರಾಜ್ಯದಲ್ಲಿ ಬಹಿರಂಗವಾಗಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಬ್ರೇಕ್ ಬಿದ್ದಿದೆ ಹೋಟೆಲ್ ಪಬ್ ಬಾರ್ಗೆ ಶೇಕಡಾ 50ರಷ್ಟು ಮಾತ್ರ ಅವಕಾಶ ಸಿಎಂ ಸಭೆ ಬಳಿಕ ಆರೋಗ್ಯ ಸಚಿವ ಸುಧಾಕರ್ ಮಾಹಿತಿ ನೀಡಿದ್ದಾರೆ ಮಂಗಳವಾರದಿಂದ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಜಾರಿಯಾಗುತ್ತೆ ಒಮಿಕ್ರಾನ್ ತಡೆಗೆ ರಾಜ್ಯದಲ್ಲಿ ಕಠಿಣ ನಿರ್ಬಂಧ ಜಾರಿಯಾಗುತ್ತೆ ಕರ್ನಾಟಕದಲ್ಲಿ ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಅನ್ನು ಜಾರಿಗೆ ತರಲಾಗಿದೆ ಡಿಸೆಂಬರ್ 28 ರಿಂದ ಜನವರಿ 7 ರವರೆಗೆ ಒಟ್ಟು 10 ದಿನ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯ ತನಕ ಕರ್ಫ್ಯೂ ಹಾಕಲಾಗಿದೆ ಬಹಿರಂಗವಾಗಿ ಎಲ್ಲೂ ಸಹ ಹೊಸ ವರ್ಷದ ಸಂಭ್ರಮಾಚರಣೆ ಮಾಡೋ ಹಾಗಿಲ್ಲ ಹೋಟೆಲ್ ಪಬ್ ಬಾರ್ಗೆ ಶೇಕಡಾ 50ರಷ್ಟು ಮಾತ್ರ ಅವಕಾಶವನ್ನು ಕೊಡಲಾಗಿದೆ ಮಂಗಳವಾರದಿಂದ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಜಾರಿಯಾಗುತ್ತೆ 10 ದಿನ ನೈಟ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ ರಾಜ್ಯದಲ್ಲಿ ಸಿಎಂ ಸಭೆ ಬಳಿಕ ಆರೋಗ್ಯ ಸಚಿವ ಸುಧಾಕರ್ ಮಾಹಿತಿ ಕೊಟ್ಟಿದ್ದಾರೆ ಡಿಸೆಂಬರ್ 28ನೇ ತಾರೀಕಿಂದ 10 ದಿನಗಳವರೆಗೆ ಪ್ರಾರಂಭದಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ರಾತ್ರಿ ಕರ್ಫ್ಯೂವನ್ನು ಜಾರಿ ಮಾಡ್ತಾ ಇದ್ದೇವೆ ಡಿಸೆಂಬರ್ 28ರಿಂದ 10 ದಿನಗಳವರೆಗೆ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ರಾತ್ರಿ ಕರ್ಫ್ಯೂವನ್ನು ವಿಧಿಸಲಾಗುತ್ತದೆ ಇದೇ ಡಿಸೆಂಬರ್ 28ರಿಂದ ಜನವರಿ 7 ರವರೆಗೆ ನೈಟ್ ಕರ್ಫ್ಯೂ ಡಿಸೆಂಬರ್ 30ರಿಂದ ಜನವರಿ 2 ರವರೆಗೆ ಪ್ರತ್ಯೇಕ ರೂಲ್ಸ್ ಹೋಟೆಲ್ ಪಬ್ ಬಾರ್ಗೆ ಶೇಕಡಾ 50ರಷ್ಟು ಮಾತ್ರ ಅವಕಾಶ ಮದುವೆ ಸಭೆ ಸಮಾರಂಭಕ್ಕೆ ಜನರ ಮಿತಿಯನ್ನ ನಿಗದಿ ಮಾಡಲಾಗಿದೆ ಮದುವೆ ಸಭೆಗೆ 300 ಜನರಿಗೆ ಮಾತ್ರ ಅವಕಾಶ ಡಿಸೆಂಬರ್ 28ರಿಂದ ಜನವರಿ 7 ರವರೆಗೆ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಇರುತ್ತೆ ಡಿಸೆಂಬರ್ 30ರಿಂದ ಜನವರಿ 2ರ ತನಕ ಪ್ರತ್ಯೇಕ ರೂಲ್ಸ್ ಜಾರಿಯಲ್ಲಿರುತ್ತೆ ಮದುವೆ ಸಭೆ ಸಮಾರಂಭಕ್ಕೆ ಜನರ ಮಿತಿಯನ್ನ ನಿಗದಿ ಮಾಡಲಾಗಿದೆ 300 ಜನರಿಗೆ ಮಾತ್ರ ಅವಕಾಶ 50-50 ಆದೇಶ ಕೇವಲ 3 ದಿನ ಮಾತ್ರ ಅನ್ವಯವಾಗುತ್ತೆ ನೈಟ್ ಕರ್ಫ್ಯೂ ವೇಳೆ ಯಾರೂ ಹೊರ ಬರ ಹಾಗಿಲ್ಲ ಅಗತ್ಯ ಸೇವೆ ಹೊರತುಪಡಿಸಿ ಎಲ್ಲವೂ ಸಹ ಬಂದ್ ಆಗುತ್ತೆ ನೈಟ್ ಕರ್ಫ್ಯೂ ಸಂದರ್ಭದಲ್ಲಿ ಯಾರೂ ಹೊರಗಡೆ ಬರೋ ಹಾಗಿಲ್ಲ ಕೇವಲ ಅಗತ್ಯ ಸೇವೆಯನ್ನ ಹೊರತುಪಡಿಸಿ ಎಲ್ಲವೂ ಬಂದಾಗುತ್ತೆ ರೋಗಿಗಳು ಸಂಬಂಧಿಕರು ತುರ್ತು ಸೇವೆಗೆ ಮಾತ್ರ ಅವಕಾಶ ಇದೆ ರಾತ್ರಿ ಪಾಳಿ ನಿರ್ವಹಿಸೋ ಸಿಬ್ಬಂದಿಗೆ ಅವಕಾಶ ಇದೆ ಯಾವುದೇ ಸರಕು ಗೂಡ್ಸ್ ವಾಹನ ಯಥಾಸ್ಥಿತಿಯಲ್ಲಿರುತ್ತೆ ಬಸ್ಸು ರೈಲು ಮೆಟ್ರೋ ಟ್ಯಾಕ್ಸಿ ಎಂದಿನಂತೆ ಇರುತ್ತೆ ನೈಟ್ ಕರ್ಫ್ಯೂ ವೇಳೆ ಯಾರೂ ಹೊರಗಡೆ ಬರೋ ಹಾಗಿಲ್ಲ ಅಗತ್ಯ ಸೇವೆಯನ್ನ ಹೊರತುಪಡಿಸಿ ಎಲ್ಲವೂ ಬಂದ್ ಆಗುತ್ತೆ ಮೊದಲನೇ ಹಂತ ಎಲ್ಲ ಹೋಟೆಲ್ಗಳಲ್ಲಿ ಏನು ಆಸನಗಳಿದೆ ಅದಕ್ಕೆ ಶೇಕಡಾ 50ರಷ್ಟು ಜನರಿಗೆ ಮಾತ್ರ ಪ್ರವೇಶ ಇದೆ ಅನ್ನುವಂಥದ್ದು 10 ಗಂಟೆ ಮೇಲೆ ಕರ್ಫ್ಯೂ ಅಂದರೆ ಯಾವುದೇ ಆ್ಯಕ್ಟಿವಿಟಿ ಇರೋದಿಲ್ಲ ಅಂತ It applies to everybody. Everybody, every activity after 10. No, everything, all pubs, bars. ಮೊದಲನೇ ಹಂತದಲ್ಲಿ ನಾವು ಎಲ್ಲ ಹೋಟೆಲ್ಸ್ಗೆ ಪಬ್ಸ್ಗೆ ರೆಸ್ಟೋರೆಂಟ್ಸ್ಗೆ ಇಂಥದಕ್ಕೆ 50% ನಾವು ಮಾಡಿದ್ದೀವಿ 10 ದಿನಗಳವರೆಗೂ ಕೂಡ ಕರ್ಫ್ಯೂವನ್ನು ವಿಧಿಸಿದ್ದೀವಿ ಈ 10 ದಿನಗಳ ನಂತರ ಯಾವ ರೀತಿ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಮುಂದಿನ ತೀರ್ಮಾನಗಳು ಯಾವೆಲ್ಲ ಬೇರೆ ಚಟುವಟಿಕೆಗಳ ಮೇಲೆ ಕ್ರಮ ತಗೊಳ್ಳುವಂಥದ್ದು ಅವಶ್ಯಕತೆ ಇದೆಯಾ ಅಥವಾ ಈಗ ತೆಗೆದುಕೊಳ್ಳಿರ್ತಕ್ಕಂಥ ಚಟುವಟಿಕೆ ಇದು ಕ್ರಮಗಳ ಬಗ್ಗೆ ಅಧ್ಯಯನ ಮಾಡಿ ಮುಂದಿನ ಕ್ರಮಗಳ ಬಗ್ಗೆ ಅವರು ಆದೇಶ ಮಾಡ್ತಾರೆ. ಹೊಸ ವರ್ಷಾಚರಣೆಗೆ ಬ್ರೇಕ್ ಹಾಕಿದ ಸರ್ಕಾರ ಡಿಸೆಂಬರ್ 28ರಿಂದ ರಾತ್ರಿ 10ರ ನಂತರ ಎಲ್ಲವೂ ಬಂದ್ ಆಗುತ್ತೆ. ಡಿಸೆಂಬರ್ 31ರಿಂದ ರಾತ್ರಿ 10ರಿಂದ ಹೋಟೆಲ್, ಪಬ್, ಬಾರ್ ಬಂದ್. ಹೊಸ ವರ್ಷಾಚರಣೆಗೆ ಸರ್ಕಾರ ಬ್ರೇಕ್ ಹಾಕಿದೆ. ಡಿಸೆಂಬರ್ 28ರಿಂದ ನೈಟ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಡಿಸೆಂಬರ್ 28ರಿಂದ ರಾತ್ರಿ 10ರ ನಂತರ ಎಲ್ಲವೂ ಬಂದ್. ಡಿಸೆಂಬರ್ 31ರಿಂದ ರಾತ್ರಿ 10ರಿಂದ ಹೋಟೆಲ್, ಪಬ್, ಬಾರ್ ಎಲ್ಲವೂ ಬಂದ್ ಆಗುತ್ತೆ. ನ್ಯೂ ಇಯರ್ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದವರಿಗೆ ಬಹಳ ದೊಡ್ಡ ಶಾಕ್ ಇದು. ನ್ಯೂ ಇಯರ್ ಕಿಕ್ ಇಳಿಸಿದ ಒಮಿಕ್ರಾನ್ ವೈರಸ್. ಬಹಿರಂಗ ಹೊಸ ವರ್ಷಾಚರಣೆಗೂ ಸಹ ಸರ್ಕಾರ ಬ್ರೇಕ್ ಹಾಕಿದೆ. ಡಿಸೆಂಬರ್ 28ರಿಂದ ಹಗಲು ಹೊತ್ತು ಶೇಕಡ 50% ಮಾತ್ರ ಅವಕಾಶ. ಡಿಸೆಂಬರ್ 28ರಿಂದ ರಾತ್ರಿ 10ರ ನಂತರ ಸಂಪೂರ್ಣ ಬಂದ್ ಆಗುತ್ತೆ. ಹೊಸ ರೂಲ್ಸ್ ಹೊಸ ವರ್ಷಕ್ಕೆ. ಡಿಸೆಂಬರ್ 28ರಿಂದ ಹಗಲು ಹೊತ್ತು ಮಾತ್ರ 50-50 ಅವಕಾಶ. ಡಿಸೆಂಬರ್ 28ರಿಂದ ರಾತ್ರಿ 10 ಗಂಟೆ ನಂತರ ಸಂಪೂರ್ಣ ಬಂದ್ ಆಗುತ್ತೆ. 10 ದಿನ ರಾತ್ರಿ 10 ಗಂಟೆ ನಂತರ ಹೊರಗಡೆ ಕಾಲಿಡೋ ಹಾಗಿಲ್ಲ. ಮದುವೆ ಕಾರ್ಯಕ್ರಮ ರಾತ್ರಿ 10ರ ಒಳಗಡೆ ಮುಗಿಬೇಕು. ರಾತ್ರಿ 10 ಗಂಟೆ ನಂತರ ಸಿನಿಮಾ ಪ್ರದರ್ಶನ ಮಾಡೋ ಹಾಗಿಲ್ಲ. ಇನ್ನುಳಿದ ಚಟುವಟಿಕೆಗಳಿಗೆ ಪರಿಸ್ಥಿತಿ ನೋಡಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಹೋಟೆಲ್, ಬಾರ್, ಪಬ್ ಮಾತ್ರ 50-50 ಅವಕಾಶ ಕೊಡಲಾಗಿದೆ. ಹೋಟೆಲ್, ಬಾರ್, ಪಬ್ ಬಿಟ್ಟು ಎಲ್ಲವೂ ಯಥಾಸ್ಥಿತಿಯಲ್ಲಿರುತ್ತೆ. ಥಿಯೇಟರ್, ದೇವಸ್ಥಾನ, ಮಾಲ್ ಎಂದಿನಂತೆ ಇರುತ್ತೆ. ಡಿಸೆಂಬರ್ 28ರಿಂದ ಹಗಲು ಹೊತ್ತು ಮಾತ್ರ ಹೋಟೆಲ್ಗಳಿಗೆ 50% ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಡಿಸೆಂಬರ್ 28ರಿಂದ ರಾತ್ರಿ 10 ಗಂಟೆ ನಂತರ ಅಂತೂ ಎಲ್ಲವೂ ಬಂದ್ ಆಗುತ್ತೆ. 10 ದಿನ ರಾತ್ರಿ 10 ಗಂಟೆ ನಂತರ ಹೊರಗಡೆ ಕಾಲಿಡೋ ಹಾಗಿಲ್ಲ ಜನ. ಸಾರ್ವಜನಿಕ ಸ್ಥಳಗಳಲ್ಲಿ ಬಹಿರಂಗವಾಗಿ ಹೊಸ ವರ್ಷದ ಸಮಾರಂಭ ಆಚರಣೆ ನಿಷೇಧ ಮಾಡಿದೆ. ಅದೇ ಸಾರ್ವಜನಿಕ ಸ್ಥಳಗಳಲ್ಲಿ ಬಹಿರಂಗವಾಗಿ ಹೊಸ ವರ್ಷದ ಸಮಾರಂಭ ಆಚರಣೆ ನಿಷೇಧ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.